ಹರೇ ಕೃಷ್ಣ. ಎಲ್ಲರಿಗೂ ಮೋಕ್ಷದ ಏಕಾದಶಿಯ ಹೃತ್ಪೂರ್ವಕ ಶುಭಾಶಯ. ತುಂಬ ಶ್ರೇಷ್ಠವಾದಂತಹ ದಿವಸ, ಮಂಗಳಮಯವಾದಂತಹ ದಿವಸ, ಪವಿತ್ರವಾದಂಥ ದಿವಸ. 5000 ವರ್ಷಗಳ ಹಿಂದೆ ಕೃಷ್ಣ ಪರಮಾತ್ಮ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಜ್ಯೋತಿಷಾತೀರ್ಥ ಅನ್ನೋ ಸ್ಥಾನದಲ್ಲಿ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಭಗವದ್ಗೀತೆಯ ಬೋಧನೆಯನ್ನು ಮಾಡಿದಂತಹ ಶುಭ ದಿವಸ. ಹಾಗೂ ಈ ದಿವಸದಂದು ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡುತ್ತಾರೋ, ಇನ್ನೊಬ್ಬರಿಗೆ ಈ ಜ್ಞಾನವನ್ನು ನೀಡುತ್ತಾರೋ, ಭಗವದ್ಗೀತೆಯ ದಾನವನ್ನು ಮಾಡುತ್ತಾರೋ, ಇವರೆಲ್ಲರೂ ಕೂಡ ಭಗವಂತನ ಧಾಮಕ್ಕೆ ಮರಳಿ ಹೋಗುತ್ತಾರೆ, ಮೋಕ್ಷವನ್ನು ಪಡೆಯುತ್ತಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಯುಧಿಷ್ಠಿರ ಮಹಾರಾಜ ಕೃಷ್ಣ ಪರಮಾತ್ಮವನ್ನು ಕೇಳ್ತಾನೆ, ಹೇ ಜಗನ್ನಾಥ, ಹೇ ಜಗದೊಡೆಯ, ಹೇ ಜಗತ್ಪಾಲಕ, ದೇವಾದಿದೇವ, ದಯವಿಟ್ಟು ಈ ಮಾರ್ಗಶಿರ ಮಾಸದ ಶುಕ್ಲಪಕ್ಷದಲ್ಲಿ ಬರುವಂತಹ ಏಕಾದಶಿಯ ಹೆಸರೇನು, ಇದನ್ನು ಹೇಗೆ ಆಚರಣೆ ಮಾಡಬೇಕು, ಯಾವ ರೂಪದಲ್ಲಿ ಈ ಆಚರಣೆಯನ್ನು ಮಾಡಬೇಕು ದಯವಿಟ್ಟು ವಿವರಿಸು, ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಜ್ಞಾನವನ್ನು ನನಗೆ ನೀಡು ಎಂದು ಹೇಳ್ತಾ ಇದ್ದರು, ಪ್ರಶ್ನೆ ಮಾಡ್ತಾ ಇದ್ದರು. ಕೃಷ್ಣ ಪರಮಾತ್ಮ ಸಂತೋಷದಿಂದ, ಹೇ ಯುಧಿಷ್ಠಿರ, ಎಂತಹ ಮಂಗಳಮಯವಾದಂಥ ಪ್ರಶ್ನೆಯನ್ನು ಕೇಳಿದೆ, ಈ ಉತ್ತರವು ಸಕಲ ಜಗತ್ತಿಗೆ ಒಳ್ಳೆಯದನ್ನು ಮಾಡುತ್ತೆ, ಮಂಗಳಮಯವನ್ನು ಮಾಡುತ್ತೆ. ಕೇವಲ ಇದರ ಶ್ರವಣವನ್ನು ಮಾಡೋದ್ರಿಂದಲೇ ಒಂದು ಅಶ್ವಮೇಧ ಯಜ್ಞವನ್ನು ಮಾಡಿದಂತಹ ಪುಣ್ಯ ಒಬ್ಬನಿಗೆ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಹೇಳುತ್ತೇನೆ ಕೇಳು. ಹಿಂದೆಯೇ ನಾನು ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿ ಉತ್ಪನ್ನ ಏಕಾದಶಿ ಎಂದು ವಿವರಿಸಿದ್ದೆ. ಯಾಕೆಂದರೆ ಆ ದಿವಸವೇ ಏಕಾದಶಿ ನನ್ನಿಂದ ಉತ್ಪನ್ನಳಾಗಿ ಮುರಾ ಎನ್ನುವಂಥ ಹಸುರನ್ನು ಸಂಹಾರ ಮಾಡಿದ್ಲು. ಈಗ ಈ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಏಕಾದಶಿ, ಇದರ ಹೆಸರು ಮೋಕ್ಷದ ಏಕಾದಶಿ. ಯಾಕೆಂದರೆ ಈ ಒಂದು ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಪಾಲನೆ ಮಾಡೋದರಿಂದ ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಹಾಗೂ ಪಿತೃಗಳು ಕೂಡ ಯಾವುದೇ ರೀತಿಯಲ್ಲಿ ನರಕಲೋಕದಲ್ಲಿ ಕಷ್ಟವನ್ನು ಪಡುತ್ತಿದ್ದರೆ ಅವರನ್ನು ಕೂಡ ಇದು ಮುಕ್ತಿನಗೊಳಿಸುತ್ತದೆ. ಅದರಿಂದ ಮೋಕ್ಷದ ಏಕಾದಶಿ. ಇದರ ವಿವರಣೆಯಲ್ಲಿ ಒಂದು ಕತೆ ಹೇಳುತ್ತೇನೆ ಕೇಳು. ಒಂದಾನು ಸಮಯದಲ್ಲಿ ಚಂಪಕನಗರ ಅನ್ನುವಂತಹ ಸುಂದರವಾದಂತಹ ಊರು, ಅಲ್ಲಿನ ರಾಜ ವೈಖಾನಸ ತುಂಬ ಶ್ರದ್ಧಾವಂತನಾಗಿದ್ದ, ಧಾರ್ಮಿಕನಾಗಿದ್ದ, ಹಾಗೂ ನನ್ನ ಭಕ್ತನಾಗಿದ್ದ. ಸಮಸ್ತ ಪ್ರಜೆಗಳನ್ನು ತನ್ನ ಮಕ್ಕಳ ಹಾಗೆ ಪಾಲನೆ ಮಾಡ್ತಾ ಇದ್ದ. ಹಾಗೂ ಆ ರಾಜ್ಯದಲ್ಲಿ ಎಲ್ಲರೂ ಕೂಡ ಹರಿಭಕ್ತರಾಗಿದ್ದರು. ಹಾಗೂ ಅಲ್ಲಿನ ಬ್ರಾಹ್ಮಣರು 4 ವೇದಗಳಲ್ಲಿ ಪರಿಣಿತರಾಗಿದ್ದರು. ಹೀಗೆ ಸಮಸ್ತ ರಾಜ್ಯವು ಭಕ್ತಿಯಿಂದ ನಡೆಯುತ್ತಿರೋ ಕಾರಣ ಯಾವುದೇ ರೀತಿಯ ಕಷ್ಟಗಳು ಇರಲಿಲ್ಲ, ಎಲ್ಲವೂ ಕೂಡ ಸಮೃದ್ಧ ಭರಿತವಾಗಿ ಮೂಡಿತ್ತು. ಒಂದು ದಿವಸ ಆ ವೈಖಾನಸ ರಾಜನ ಕನಸಿನಲ್ಲಿ ಅವನ ತಂದೆಯನ್ನು ಕಂಡ. ತುಂಬ ಕಷ್ಟಪಡ್ತಾ ಇದ್ದ. ನರಕಲೋಕದಲ್ಲಿ ಅವನಿಗೆ ಚಿತ್ರಹಿಂಸೆ ನೀಡಲಾಗ್ತಾ ಇತ್ತು. ಹಾಗೂ ಅವನ ತಂದೆ ಪ್ರಾರ್ಥನೆ ಮಾಡ್ಕೋತಾ ಇದ್ದರು, ಹೇ ನನ್ನ ಪುತ್ರನೇ, ದಯವಿಟ್ಟು ನನ್ನನ್ನು ಕಾಪಾಡು, ನನ್ನನ್ನು ಈ ಒಂದು ಕಿರುಕುಳದಿಂದ ಮುಕ್ತಿಗೊಳಿಸು, ನನ್ನ ರಕ್ಷಣೆ ಮಾಡು ಎಂದು ತುಂಬ ಪ್ರಾರ್ಥನೆ ಮಾಡ್ಕೋತಾನೆ. ಮರುದಿವಸ ವೈಖಾನಸ ಅವನಿಗೆ ಸಮಸ್ತ ವಿಶ್ವವೇ ಶೂನ್ಯ ಅಂತ ಅನ್ನಿಸ್ತಾ ಇದೆ, ನನಗೆ ಯಾವುದರ ಆಸಕ್ತಿಯನ್ನು ತರುತ್ತಾ ಇಲ್ಲ, ಮನಸ್ಸು ವಿಚಲಿತ ಆಗಿದೆ, ತುಂಬ ದುಃಖಿತನಾಗಿದ್ದಾನೆ, ಹೆಂಡತಿ ಮಕ್ಕಳು ಈ ರಾಜ್ಯ ಆನೆ ಕುದುರೆ ಎಲ್ಲವೂ ಕೂಡ ಭಾರ ಅನ್ನಿಸ್ತಾ ಇದೆ, ಊಟ ಮಾಡಲಿಕ್ಕೆ ಹಸಿವಿಲ್ಲ. ಸೊ ಹೀಗೆ ತುಂಬ ಪೀಡಿತನಾಗಿ ತನ್ನ ತಂದೆ ಇಷ್ಟು ದುಃಖಕರ ಆಗಿದ್ದಾನಲ್ಲ ಎಂದು ಚಿಂತನೆ ಮಾಡ್ತಾ ತನ್ನ ಎಲ್ಲ ಬ್ರಾಹ್ಮಣರನ್ನು ಸಭೆ ಕರೀತಾನೆ. ಸಭೆಯಲ್ಲಿ ಈ ರೀತಿ ಹೇಳ್ತೇನೆ, ನನ್ನ ಕನಸಿನಲ್ಲಿ ನನ್ನ ತಂದೆಯನ್ನು ಕಂಡೆ, ತುಂಬ ಕಿರುಕುಳ ಪಡ್ತಾ ಇದ್ದರು, ಹಾಗೂ ಅವರು ನಾನು ಕಾಪಾಡು ಕಾಪಾಡು ಅಂತ ಬೇಡ್ಕೋತಾ ಇದ್ದರು. ಎಂತಹ ಒಂದು ಪರಿಸ್ಥಿತಿ, ಮಗನಾಗಿ ಹುಟ್ಟಿ ನನ್ನ ತಂದೆ ನಾನು ಕಾಪಾಡಲಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ನರಕ ಬೇರೆ ಇಲ್ಲ, ಹೇಗಾದರೂ ಮಾಡಿ ನನ್ನ ತಂದೆಯ ರಕ್ಷಣೆ ಆಗಬೇಕು, ಹೇಗೆ ಮಾಡೋದು, ಏನು ವ್ರತ ಮಾಡಬೇಕು, ಏನು ಪೂಜೆ ಮಾಡಬೇಕು, ದಯವಿಟ್ಟು ಎಲ್ಲರೂ ಕೂಡ ತಿಳಿಸಿ ಅಂತ ಅವರು ಪ್ರಾರ್ಥನೆ ಮಾಡ್ಕೋತಾರೆ. ಆಗ ತಮ್ಮ ರಾಜನ ಈ ಒಂದು ದುಸ್ಥಿತಿಯನ್ನು ಕಂಡು ಸಕಲ ಬ್ರಾಹ್ಮಣರು ಪ್ರೀತಿಯಿಂದ ಉಪದೇಶ ಮಾಡ್ತಾರೆ, ಹೇ ರಾಜನ್,
ಈ ಕನಸಿನಲ್ಲಿ ಬಂದಿರುವಂತಹ ಒಂದು ಸನ್ನಿವೇಶಕ್ಕೆ ಉಪಾಯ ಕಂಡುಹಿಡಿಯಬೇಕಾದರೆ ನಾವು ಯಾರಾದರೂ ಮಹಾ ಋಷಿಗಳನ್ನು ಭೇಟಿಯಾಗಬೇಕು. ಇಲ್ಲೇ ಸಮೀಪದಲ್ಲಿ ಕಾಡಿನಲ್ಲಿ ಮಹಾ ಮುನಿಗಳಿದ್ದಾರೆ, ಪರ್ವತ ಮುನಿಗಳು ಅಂತ, ತ್ರಿಕಾಲದರ್ಶಿಗಳು. ನಾವೆಲ್ಲ ಹೋಗಿ ಅವರನ್ನು ಪ್ರಾರ್ಥಿಸೋಣ. ಅವರು ನಿಜವಾಗಿ ಒಳ್ಳೆಯ ಒಂದು ಉಪಾಯವನ್ನು ಕೊಡ್ತಾರೆ. ಹಾಗೆಯೇ ರಾಜ, ಆ ಎಲ್ಲ ಬ್ರಾಹ್ಮಣರು ಸೇರಿ ಪರ್ವತ ಮುನಿಗಳ ಆಶ್ರಮಕ್ಕೆ ಹೋಗ್ತಾರೆ. ಪರ್ವತ ಮುನಿಗಳು ತುಂಬ ಸುಂದರವಾದಂಥ ವನದಲ್ಲಿ ಅನೇಕ ಸಾಧು ಸಂತರ ಮಧ್ಯದಲ್ಲಿ ಕುಳಿತಿರ್ತಾರೆ. ಬೇರೆ ಬೇರೆ ಸಂಪ್ರದಾಯದ ಋಷಿಗಳು ಎಲ್ಲರೂ ಕೂಡ ಕುಂತು ಪ್ರವಚನ ಕೇಳ್ತಾ ಇರ್ತಾರೆ. ರಾಜ ಪ್ರವೇಶ ಮಾಡಿದ ತಕ್ಷಣ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಗುಣಗಾನವನ್ನು ಮಾಡ್ತಾನೆ. ಪರ್ವತ ಮುನಿಗಳು ಕೂಡ ಅವನು ಸ್ವಾಗತ ಮಾಡ್ತಾ, ರಾಜ್ಯದ ಎಲ್ಲ ಅಂಗಾಂಗಗಳು ಹೇಗಿದೆ, ಅಷ್ಟಾಂಗಗಳು ಚೆನ್ನಾಗಿದೆಯಾ ಎಂದು ಪ್ರಶ್ನೆ ಮಾಡ್ತಾರೆ. ಹಾಗೆಯೇ ರಾಜನೂ ಕೂಡ ವೈಖಾನಸ, ತಮ್ಮ ಕೃಪೆಯಿಂದ, ಗುರುಗಳ ಕೃಪೆಯಿಂದ, ವೈಷ್ಣವರ ಕೃಪೆಯಿಂದ ರಾಜ್ಯದ ಎಲ್ಲ ಅಷ್ಟಾಂಗಗಳು ತುಂಬ ಚೆನ್ನಾಗಿದೆ, ಆದರೆ ನನಗೆ ಬೇರೆ ಒಂದು ಸಮಸ್ಯೆ ನನ್ನ ಮನಸ್ಸನ್ನು ಕಾಡ್ತಾ ಇದೆ, ಅದಕ್ಕೆ ಉಪಾಯಕ್ಕೋಸ್ಕರ ನಿಮಗೆ ಬಂದಿದ್ದೇವೆ, ನಿಮ್ಮ ಶರಣಾಗತಿಯನ್ನು ಪಡೆದಿದ್ದೇವೆ, ದಯವಿಟ್ಟು ನಮಗೆ ಆಶೀರ್ವದಿಸಿ. ತ್ರಿಕಾಲದರ್ಶಿಗಳಾದಂತಹ ಪರ್ವತ ಮುನಿಗಳು ಸ್ವಲ್ಪ ಕ್ಷಣ ಕಣ್ಣನ್ನು ಮುಚ್ಚಿ ಧ್ಯಾನಿಸುತ್ತಾರೆ. ಹಾಗೂ ರಾಜನಿಗೆ ಹೇಳ್ತಾರೆ, ಹೇ ರಾಜನ್, ನೀನು ಬಂದಂತಹ ವಿಷಯ ನನಗೆ ತಿಳಿಯಿತು. ನನ್ನ ತಂದೆ ನರಕಲೋಕದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಶಿಕ್ಷಣ ಅನುಭವಿಸ್ತಾ ಇದ್ದಾರೆ, ಇದಕ್ಕೆ ಕಾರಣ ಹುಡುಕುತ್ತಾ ನೀನು ಬಂದಿದ್ದೀಯಾ, ಹೇಳುತ್ತೇನೆ ಕೇಳು. ನಿಮ್ಮ ತಂದೆ ಧಾರ್ಮಿಕನಾಗಿದ್ದ, ಆದರೂ ಒಮ್ಮೆ ತುಂಬ ಕಾಮುಕನಾಗಿ ತನ್ನ ಹೆಂಡತಿಯ ಜೊತೆ ಅವನು ಲೈಂಗಿಕ ಸಂಪರ್ಕವನ್ನು ಮಾಡ್ದ. ಆದರೆ ಹೆಂಡತಿ ಋತುಮತಿ ಆಗಿದ್ಲು. ಹಾಗಿದ್ರೆ ಅವಳು ಬೇಡ್ಕೊಂಡು, ದಯವಿಟ್ಟು ಈ ದಿವಸ ನಾನು ಬಿಟ್ಟು ಬಿಡಿ, ನಾನು ಋತುಮತಿಯಾಗಿದ್ದೇನೆ, ದಯವಿಟ್ಟು ಇಂದು ಸಂಪರ್ಕ ಬೇಡ, ನನ್ನ ರಕ್ಷಣೆ ಮಾಡಿ, ನನ್ನನ್ನು ಕಾಪಾಡಿ ಅಂತ ಅವಳು ಬೇಡ್ಕೋತಾಳೆ. ಆದರೂ ಕೂಡ ಯಾವುದೇ ರೀತಿಯ ಲಕ್ಷ್ಯವನ್ನು ಕೊಡದೆ ತುಂಬ ಒಂದು ಒತ್ತಡದಿಂದ ಅವಳ ಮೇಲೆ ಅತ್ಯಾಚಾರ ಮಾಡಿರೋ ಕಾರಣ ಆ ಪಾಪದಿಂದ ನಿಮ್ಮ ತಂದೆ ನರಕಲೋಕದಲ್ಲಿದ್ದಾನೆ. ವೈಖಾನಸ ರಾಜ ಪ್ರಾರ್ಥನೆ ಮಾಡ್ಕೋತಾನೆ, ಹೇಗೆ ನನ್ನ ತಂದೆಯನ್ನು ವಿಮೋಚನೆಗೊಳಿಸೋದು, ದಯವಿಟ್ಟು ದಾರಿ ತೋರಿಸಿ. ಪರ್ವತ ಮುನಿಗಳು ಹೇಳ್ತಾರೆ, ಮಾರ್ಗಶಿರ ಮಾಸದ ಶುಕ್ಲಪಕ್ಷದಲ್ಲಿ ವಿಶೇಷವಾದಂಥ ಏಕಾದಶಿ, ಮೋಕ್ಷದ ಏಕಾದಶಿ, ದಯವಿಟ್ಟು ಆ ದಿವಸದಂದು ಭಗವಂತ ಹರಿ ದಾಮೋದರ ಎಂದು ಆರಾಧಿಸು, ಉಪವಾಸವನ್ನು ಕೈಗೊಳ್ಳು, ಧೂಪ ದೀಪ ಪುಷ್ಪಗಳಿಂದ ಆರಾಧನೆ ಮಾಡು, ಜಾಗರಣೆ ಮಾಡು, ನಿನ್ನ ಎಲ್ಲ ಪರಿವಾರ ಈ ಉಪವಾಸವನ್ನು ಕೈಗೊಂಡು ಹರಿಯ ನಾಮಸ್ಮರಣೆಯನ್ನು ಮಾಡೋದರಿಂದ ಹಾಗೂ ಆ ಪುಣ್ಯವನ್ನು ನಿಮ್ಮ ಪಿತೃಗಳಿಗೆ ಅರ್ಪಣೆ ಮಾಡೋದರಿಂದ ಅವರು ಮುಕ್ತರಾಗುತ್ತಾರೆ. ತುಂಬ ಸಂತೋಷದಿಂದ ರಾಜ ಮರಳಿ ಮನೆಗೆ ಬರ್ತಾನೆ, ತನ್ನ ಎಲ್ಲ ಸಮಸ್ತ ಪರಿವಾರಕ್ಕೆ ಅದನ್ನು ಹೇಳ್ತಾನೆ. ಹಾಗೆಲ್ಲರೂ ಕೂಡ ಈ ಮೋಕ್ಷದ ಏಕಾದಶಿಯ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಶ್ರದ್ಧಾಭಕ್ತಿಯಿಂದ ದಶಮಿಯಂದು ಒಂದು ಹೊತ್ತು ಆಹಾರವನ್ನು ತಗೊಂಡು ಸಂಕಲ್ಪವನ್ನು ಮಾಡಿಕೊಳ್ಳುತ್ತಾ ಮರುದಿವಸ ಏಕಾದಶಿಯಂದು ಬ್ರಹ್ಮಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಭಗವಂತನಿಗೆ ಆರಾಧನೆ ಮಾಡಿ ಕೃಷ್ಣ ಪರಮಾತ್ಮನನ್ನು ದಾಮೋದರ ಎಂದು ಜಪಿಸುತ್ತಾ ಉಪವಾಸವನ್ನು ಕೈಗೊಳ್ತಾರೆ. ಪೂರ್ತಿ ದಿವಸ ಹರಿಕೀರ್ತನೆ ತೊಡಗುತ್ತಾರೆ. ಹಾಗೂ ರಾತ್ರಿ ಕೂಡ ಜಾಗರಣೆ ಮಾಡಿ ಮರುದಿವಸ ದ್ವಾದಶಿಯಂದು ನೈವೇದ್ಯ ಹಚ್ಚಿ ಅಂತ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕಾರ ಮಾಡಿ ಅನಂತರ ಪ್ರಾರ್ಥನೆ ಮಾಡಿಕೊಂಡರು. ಎಲ್ಲ ಪುಣ್ಯವು, ನಾವು ಏಕಾದಶಿಯಿಂದ ಮಾಡಿದಂಥ ಪುಣ್ಯವು ನಮ್ಮ ಪಿತೃಗಳಿಗೆ, ನಮ್ಮ ತಂದೆಗೆ ಧಾರೆ ಎರೆದರು. ಆಗ ತುರಂತವಾಗಿ ಆಕಾಶದಲ್ಲಿ ಪುಷ್ಪ ವೃಷ್ಟಿಯಾಗುತ್ತೆ, ನರಕ ಲೋಕದಿಂದ ಅವರ ತಂದೆ ಬಿಡುಗಡೆ ಆಗ್ತಾರೆ, ಹಾಗೂ ಊರ್ಧ ಲೋಕಕ್ಕೆ ಅವರು ತೆರಳಿ ಹೋಗ್ತಾರೆ. ಕಾಲಕ್ರಮೇಣ ಎಲ್ಲರೂ ಕೂಡ ಏಕಾದಶಿ ವ್ರತಗಳನ್ನು ಪಾಲನೆ ಮಾಡುತ್ತಾ ಎಲ್ಲರೂ ಈ ಜಗತ್ತಿನಿಂದ ಮುಕ್ತರಾಗಿ ವೈಕುಂಠ ಧಾಮಕ್ಕೆ ಹೋಗ್ತಾರೆ. ಹೀಗೆ ಮೋಕ್ಷದ ಏಕಾದಶಿ ತುಂಬ ಶ್ರೇಷ್ಠಕರವಾದಂಥದ್ದು. ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡೋದ್ರಿಂದ ಎಲ್ಲ ರೀತಿಯ ಭೌತಿಕ ಸುಖಗಳು ಪ್ರಧಾನವಾಗುತ್ತೆ. ಹಾಗೂ ಪಿತೃಗಳು ಯಾವುದೇ ರೀತಿ ಕಷ್ಟದಲ್ಲಿರಲಿ, ತಂದೆ ಕಡೆ ಇರಲಿ, ತಾಯಿ ಕಡೆ ಇರಲಿ, ತಾತ ಅಜ್ಜ ಯಾವುದೇ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಆ
ಕಷ್ಟಗಳಿಂದ ಮುಕ್ತರಾಗ್ತಾರೆ ಹಾಗೂ ಮೋಕ್ಷವನ್ನು ಪಡೀತಾರೆ. ಹೀಗೆ ಬ್ರಹ್ಮಾಂಡ ಪುರಾಣದ ಈ ಏಕಾದಶಿಯ ವಿವರಣೆಗಳಿಗೆ ಪೂರ್ಣ ಆಗುತ್ತೆ.